ವೇದಿಕೆ ಮೇಲಿರುವ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮನ್ನ ಒಂದು ತಲೆಮಾರನ್ನ ವಿಶೇಷವಾಗಿ ನನ್ನನ್ನ ತಿದ್ದಿ ತೀಡಿ ನಮ್ಮಂಥವ್ರನ್ನ ಸಮಾಜ ಅಂದ್ರೇನು, ಪ್ರಭುತ್ವ ಅಂದ್ರೇನು, ಪ್ರತಿರೋಧ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಚಳುವಳಿ ಅಂದ್ರೇನು ಅಂತ ಈ ನಾಡಿಗೆ ಒಂದು ದಿಕ್ಸೂಚಿಯಾಗಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಕೊಟಗನಹಳ್ಳಿ ರಾಮಯ್ಯ ಗುರುಗಳ ಪಕ್ಕ ನಾನು ಕುತ್ಕೊಳ್ಳೋದು ನನಗೆ ತುಂಬ ವಿಶೇಷ ಅನ್ನಿಸ್ತಾ ಇದೆ. ಅವ್ರಿಗೊಂದು ನಮಸ್ಕಾರ. ಮತ್ತಿನ್ನ ನನ್ನ ಡಾರ್ಲಿಂಗ್ ವಸಿಷ್ಠ ಸಿಂಹ ಬಂದಿದ್ದಾರೆ. ಇನ್ನ ನಮ್ಮ ನಿರ್ಮಾಪಕಿಯಾಗಿ ಇತ್ತೀಚೆಗೆ ಪರಿವರ್ತನೆಗೊಂಡಿರುವ ಅನಿತಾ ಭಟ್ ಅವರು ಇದ್ದಾರೆ, ನಮ್ಮ ಸುಬ್ಬಣ್ಣ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ರಿಗೂ ಒಂದು ನಮಸ್ಕಾರ. ನಾನು ಈ ಸಿನಿಮಾ ಆಕ್ಚುಲಿ ನೋಡಿದ್ದೀನಿ. ನೋಡೋ ಸಿನಿಮಾನ ಎಲ್ಲರೂ ಮಾಡ್ತಾರೆ, ಕಾಡೋ ಸಿನಿಮಾ ಮಾಡೋದು ತುಂಬ ಕಷ್ಟ ಅಂತ ನನ್ನ ಅರಿವು ಇಷ್ಟು ದಿನಗಳಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಬರುವ ಎಲ್ಲ ಸಿನಿಮಾಗಳು, ಬಹುತೇಕ ಸಿನಿಮಾಗಳು ಸಂಪತ್ತನ್ನ ಹೇಗೆ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಫೈಟ್ ಇರುತ್ತೆ, ಯುದ್ಧ ಇರುತ್ತೆ, ಅದನ್ನ ಮಾಡ್ತಾರೆ. ಆದರೆ ಈ ಸಿನಿಮಾ ಈ ದೇಶದ, ಈ ನಾಡಿನ, ಈ ಜಗತ್ತಿನ ಸಂಪತ್ತನ್ನ ಹೇಗೆ ಕಾಪಾಡ್ಕೋಬೇಕು, ಅದನ್ನ ಹೇಗೆ ವೃದ್ಧಿ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ. ಮನುಷ್ಯನಿಗೂ ಮತ್ತು ಕಾಡಿಗೂ ಪರಿಸರಕ್ಕೂ ಇರುವ ಸಂಬಂಧ ಏನು? ನಾನು ಒಂದು ತುಂಬಾ ತೀವ್ರವಾಗಿ ನಂಬಿರುವಂತದ್ದು ಒಂದು ವಿಚಾರ ಏನು ಅಂದ್ರೆ, ಉಸಿರಾಡುವ ಮರಗಳು ಎಲ್ಲಿ ತನಕ ನಮ್ಮ ಉಸಿರಾಗುತ್ತೋ, ಅವೇ ನಮ್ಮ ದೇವರಾಗುತ್ತೋ, ಅಲ್ಲಿ ತನಕ ನಮಗೆ ಅಸ್ತಿತ್ವ ಇರಲ್ಲ. ಅದು ತುಂಬಾ ಮುಖ್ಯ. ನಮಗೆ ಉಸಿರಾಡುವ ಮರಗಳೆಲ್ಲವೂ ನಮಗೆ ದೇವರಾಗಿ, ನಮಗೆ ದೈವಗಳಾಗಿ ಕಾಯ್ಬೇಕು, ಅದು ಅರ್ಥ ಆಗ್ಬೇಕು. ಯಾಕೆಂದ್ರೆ ಆದಿಕಾಲದಿಂದನೂ ಮನುಷ್ಯ ಮರಗಳನ್ನ ಪೂಜಿಸ್ತಾ ಬಂದ, ಅದರಿಂದ ಏನೇನ್ ಸಿಗುತ್ತೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿತ್ತು. ತುಂಬಾ ಜನಕ್ಕೆ ಗೊತ್ತಿರೋದು ಒಂದು ಸಣ್ಣ ವಿಷಯ ನಾನು ಶೇರ್ ಮಾಡ್ಕೊಂತೀನಿ, ಭಾಷಣ ಬೇಡ. ಆಕಾಶಕ್ಕೆ ಯಾಕೆ ಆ ಕಾಲದ ಜನ ಕೈ ಮುಗಿತಾ ಇದ್ರು ಅಂದ್ರೆ, ಅಲ್ಲಿಂದ ನೀರು ಬರುತ್ತೆ, ಯಾರೋ ಒಬ್ಬ ಕೂತ್ಕೊಂಡು ನೀರು ಕಳಿಸ್ತಾ ಇದ್ದಾನೆ ನಮಗೆ, ನೀರು ಬಂದ್ರೆ ಮಾತ್ರ ಒಂದು ನಾಗರಿಕತೆ ಹುಟ್ಟುತ್ತೆ ಅನ್ನೋದೊಂದಿತ್ತು. ಆ ತರದ್ದು ಗಂಭೀರವಾದಂತ ವಿಷಯಗಳನ್ನ ಒಂದು ಮಗುವಿನ ಪ್ರಯಾಣದ ಮುಖಾಂತರ, ಅಂತರ್ಯುದ್ಧದ ಮುಖಾಂತರ ಡೈರೆಕ್ಟರ್ ಮಂಜು ನನ್ನ ಒಳ್ಳೆ ಗೆಳೆಯ, ನನ್ನ ಫ್ರೆಂಡ್, ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ದಾನೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ನಾವಿಬ್ರು ತುಂಬಾ ಆತ್ಮೀಯ ಸ್ನೇಹಿತರು. ಆ ತರದೊಂದು ಅಟೆಂಪ್ಟ್ ಆಗೋದು ಕಷ್ಟ ಈ ಕಾಲಘಟ್ಟದಲ್ಲಿ. ಎಲ್ರಿಗೂ ಏನಂದ್ರೆ ಯಾವ್ದಾವುದಕ್ಕೂ ಯುದ್ಧ ನಡೆಯುತ್ತೆ, ಹೆಣ್ಣು ಹಣ್ಣು ಮಣ್ಣುಗೆ ಯುದ್ಧ ನಡೆಯುತ್ತೆ. ಆದ್ರೆ ಆ ಯುದ್ಧ ನಮ್ ಜೊತೆ ನಾವು ಮಾಡ್ಕೊಂಡು ನಮ್ಮನ್ನ ಕಾಪಾಡ್ತಿರೋರ್ನ ನಾವು ಉಳಿಸ್ಬೇಕು ಅನ್ನೋದು ತುಂಬಾ ತಿಳ್ಕೋಬೇಕಾದ ವಿಚಾರ. ಆಮೇಲೆ ಈ ಸಿನಿಮಾದ ವಿಶೇಷ ಏನು ಅಂದ್ರೆ, ಒಂದ್ ಮರದಿಂದ ಎಷ್ಟು ಆಮ್ಲಜನಕ ಬರುತ್ತೆ, ಅದರಿಂದ ಎಷ್ಟು ಸಹಾಯ ಆಗುತ್ತೆ, ನಾವ್ಯಾರು ಚರ್ಚನೆ ಮಾಡಲ್ಲ, ಅದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಪ್ರಕಾರ ಈ ತರದ ಪ್ರಯೋಗಗಳು ಕನ್ನಡ ಚಿತ್ರರಂಗಕ್ಕೆ ಆಮ್ಲಜನಕವಾಗಿ ಇನ್ನೂ ಹೆಚ್ಚು ಹೆಚ್ಚು ಬರಲಿ ಅಂತ ನಾನು ಹಾರೈಸ್ತೀನಿ. ಈ ಮಗು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ನಾನು ಮಂಜು ಸಿನಿಮಾ ನೋಡಿದ ತಕ್ಷಣ ಕೇಳಿದೆ, ಈ ಮಗು ಎಷ್ಟನೇ ಸಿನಿಮಾ ಮಾಡ್ತಿರೋದು ಅಂತ. ಆದ್ರೆ ಮೊದಲನೇ ಸಿನಿಮಾನೇ ತುಂಬಾ ಚೆನ್ನಾಗಿ ಮಾಡಿದೆ ಮಗು. ಒಳ್ಳೇದಾಗ್ಲಿ ಈ ಇಡೀ ಸಿನಿಮಾ ತಂಡಕ್ಕೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸಿನಿಮಾಗೆ ನಂದು ಧನ್ಯವಾದ. ಬಿಕಾಸ್ ಒಂದ್ ಸಲ ಕರೆದ ತಕ್ಷಣ, ಒಂದು ವಾಟ್ಸಪ್ ಕಾಲ್ ಅಲ್ಲಿ ಕರೆದ ತಕ್ಷಣ ಐ ಆಮ್ ಕಮಿಂಗ್ ಡಾರ್ಲಿಂಗ್ ಅಂತ ಹಾಕಿ ಬಂದ್ರು. ಎಲ್ರಿಗೂ ಧನ್ಯವಾದ, ನಿಮಗೂ ಧನ್ಯವಾದ. ಥ್ಯಾಂಕ್ ಯು.